ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 7 ಪೇಜ್ ನಂಬರ್ 197. ದೈವಿಕ ದೃಷ್ಟಿಕೋನವನ್ನು ಹರಿಸದ ಹೊರತು ಯಾರೂ ಈ ಪ್ರಸ್ತಾಪವನ್ನು ಗ್ರಹಿಸಲಾರರು. ದೇವರಾತ್ಮನಿಂದ ಜನಿಸಿದ ಈ ಎಲ್ಲ ನೂತನ ಸೃಷ್ಟಿಗಳು ಒಬ್ಬನೇ ದೇವರಲ್ಲದೆ ಬೇರೆ ದೇವರುಗಳನ್ನು ಆಲೋಚಿಸಲಾರರು. ಅವರು ಬೇರೆ ದೇವರುಗಳ ಮೂರ್ತಿಯನ್ನು ಮಾಡಿಕೊಳ್ಳೋದಾಗಲಿ ಅವುಗಳನ್ನು ಪೂಜಿಸುವುದಾಗಲಿ ಮಾಡುವುದಿಲ್ಲ. ಅವರು ದೇವರ ಹೆಸರನ್ನು ಅಯೋಗ್ಯವಾಗಿ ಬಳಸುವ ಬಗ್ಗೆಯೂ ಯೋಚಿಸಲಾರರು. ಅವರು ಇತರರ ವಸ್ತುಗಳನ್ನು ಕದಿಯುವುದಾಗಲಿ ಮಾಡದೆ ಬದಲಾಗಿ ಅವರಿಗೆ ನೀಡಬಯಸುವರು. ಅವರು ಬೇರೆಯವರ ವಿರುದ್ಧ ಸುಳ್ಳು ಸಾಕ್ಷಿ ಹೇಳುವ ಬಗ್ಗೆ ಆಲೋಚಿಸದೆ ಅವರಲ್ಲಿರುವ ಪ್ರೀತಿಯು ಇತರ ಸಹೋದರರ ಅಪರಾಧಗಳನ್ನು ಮಾತ್ರವಲ್ಲ ಸಮಸ್ತ ಲೋಕದ ಅಪರಾಧಗಳನ್ನೇ ಮುಚ್ಚಿ ಹಾಕುವುದು. ಅವರು ತಮ್ಮ ಸಹಜೀವಿಗಳನ್ನು ಕೊಲ್ಲಲಾರರು. ಬದಲಾಗಿ ಅವರಿಗೆ ತಮ್ಮ ಪ್ರಾಣವನ್ನೇ ಕೊಡಲು ಹೆಚ್ಚು ಹೆಚ್ಚಾಗಿ ಸಿದ್ಧರಾಗುವರು. ಹೌದು, ಅವರಲ್ಲಿರುವ ಪರಿಶುದ್ಧಾತ್ಮವು ಅವರನ್ನು ತಮ್ಮ ಸಹೋದರರಿಗಾಗಿ ಪ್ರಾಣವನ್ನೇ ನೀಡಲು ಪ್ರೇರೇಪಿಸುತ್ತದೆ. ಅದೇ ಪರಿಶುದ್ಧಾತ್ಮವು ಅವರ ನಾಯಕನನ್ನು ಎಲ್ಲರಿಗಾಗಿ ಈಡುಬಲಿಯಾಗಲು ಪ್ರೇರೇಪಿಸಿತ್ತು. ದೇವರು ಸೇವಕರ ಮನೆಯವರಿಗೆ ಕೊಟ್ಟಂತೆ ತನ್ನ ಮಕ್ಕಳ ಮನೆಯವರಿಗೂ ಕಟ್ಟಳೆಗಳನ್ನು ನೀಡುವುದಾದರೆ ಅದು ಸರಿಹೊಂದಲಾರದೆಂದು ಪೂರ್ಣವಾಗಿ ಯುಕ್ತವಾದದ್ದಲ್ಲವೆಂದು ನಿಮಗೆ ಕಾಣುವುದಿಲ್ಲವೇ? ಪವಿತ್ರಾತ್ಮನನ್ನು ಕಳಕೊಳ್ಳದೆ ನೂತನ ಸೃಷ್ಟಿಗಳು ಎಂಬುದು ಸ್ಥಗಿತಗೊಳ್ಳದೆ ದೇವರ ಮಕ್ಕಳ ಮನೆಯ ಸದಸ್ಯರು ಅಂತಹ ಕಟ್ಟಳೆಗಳಿಗೆ ಒಳಪಡಲು ಸಾಧ್ಯವಿಲ್ಲ. ಯಾವನಿಗಾದರೂ ಕ್ರಿಸ್ತನ ಆತ್ಮನು ಮನಸ್ಸು ಪ್ರವೃತ್ತಿ ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. ರೋಮಾಪುರದವರಿಗೆ 8:8-9. ಆದರೆ ಈ ನೂತನ ಸೃಷ್ಟಿಗಳಿಗೆ ಯಾವ ಕಾನೂನುಗಳು ನೀತಿ ನಿಯಮಗಳು ಇಲ್ಲದಿರುವುದಾದರೂ ಹೇಗೆ? ಇದಕ್ಕೆ ಉತ್ತರಿಸುತ್ತಾ ನಾವು ಹೇಳುವುದೇನೆಂದರೆ ದೈವಿಕ ನಿಯಮಗಳ ಅತ್ಯಂತ ಶ್ರೇಷ್ಠವಾದ ಹೇಳಿಕೆಯೆಂದರೆ ಪ್ರೀತಿ. ದೇವರ ನಿಯಮಗಳು ಎಷ್ಟೋ ವ್ಯಾಪಕವಾಗಿವೆ, ಎಷ್ಟೋ ಶೋಧಕವಾಗಿವೆ, ಕೀಲು ಮಚ್ಚೆಗಳನ್ನು ವಿಭಜಿಸುವಂಥದ್ದಾಗಿವೆ. ಪ್ರೀತಿಯ ಹೊರತಾಗಿ ಅವರನ್ನು ಸಂಪೂರ್ಣವಾದ ಅರ್ಥದಲ್ಲಿ ಪೂರೈಸಲು ಸಾಧ್ಯವೇ ಇಲ್ಲ. ನಾವು ಧರ್ಮಶಾಸ್ತ್ರದ ಪ್ರತಿಯೊಂದು ಸಂಗತಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿದರೂ ದೇವರ ಬಗ್ಗೆ ಪ್ರೀತಿ ಎಂಬ ಶ್ರದ್ಧೆ ಇಲ್ಲದೇ ಹೋದಲ್ಲಿ ದೇವರ ನಿಯಮಗಳನ್ನು ತೃಪ್ತಿಪಡಿಸಲು ಸಾಧ್ಯವಿಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ಪ್ರೀತಿಸುವುದೆಂದರೆ ದೇವರ ನಿಯಮಗಳನ್ನು ಪಾಲಿಸುವುದು. ಎಲ್ಲಿ ಪ್ರೀತಿ ತನ್ನ ರಾಜ್ಯಭಾರ ಮಾಡುವುದೋ ಅಲ್ಲಿ ದೇವರ ವ್ಯವಸ್ಥೆಯ ಪ್ರತಿಯೊಂದು ಸಂಗತಿಯು ಲಕ್ಷಣವು ಹೃತ್ಪೂರ್ವಕವಾದ ವಿಧೇಯತೆಯ ನಂತರವೇ ಜೀವಿಯ ಅತ್ಯುತ್ತಮ ಸಾಮರ್ಥ್ಯಕ್ಕನುಸಾರವಾಗಿ ಹೊಂದಿಕೊಳ್ಳಲಾಗುವುದೇ ಹೊರತು ಒತ್ತಾಯಪೂರ್ವಕವಾಗಿ ಅಲ್ಲ. ಆದರೆ ಸಂತೋಷಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ಹೊಂದಿಕೊಳ್ಳುವುದು. ಅಂತಹ ದೇವರ ಮತ್ತು ಆತನ ನೀತಿವಂತಿಕೆಯ ಬಗೆಗಿನ ಪ್ರೀತಿಯನ್ನು ನೂತನ ಸೃಷ್ಟಿಯು ತನ್ನ ಪ್ರತಿಷ್ಠೆಯಲ್ಲಿ ಪ್ರಕಟಿಸುತ್ತದೆ. ಅಲ್ಲಿ ಪ್ರೀತಿಯೇ ನಿಯಮವಾಗುತ್ತದೆ. ಅದು ಪ್ರೀತಿ ಎಂಬ ನಿಯಮದಿಂದ ಮರಣ ಪರ್ಯಂತರವರೆಗೂ ಭದ್ರವಾಗಿ ಕಟ್ಟಲ್ಪಡುತ್ತದೆ. ಆ ನಿಯಮಗಳನ್ನು ಪಾಲಿಸುವುದರಲ್ಲಿ ವಿಫಲವಾದರೆ ಒಡಂಬಡಿಕೆ ಸಂಬಂಧದಲ್ಲಿ ಮತ್ತೊಂದು ಉಲ್ಲಂಘನೆ ಎನಿಸುತ್ತದೆ. ಪ್ರೀತಿಯ ನಿಯಮಕ್ಕೆ ಜ್ಞಾನ ಮತ್ತು ಸಾಮರ್ಥ್ಯಕ್ಕನುಸಾರವಾಗಿ ವಿಧೇಯರಾಗಿರುವುದೆಂದರೆ ಅದು ಸ್ವಾರ್ಥ ತ್ಯಾಗ ಎನಿಸುತ್ತದೆ. ಇದು ಈ ಲೋಕದ ಸ್ಫೂರ್ತಿ ಶಾರೀರಿಕ ಬಲಹೀನತೆಗಳ ಮೇಲೆ ಮತ್ತು ಆಪಾದಕ ದೂತನ ಮೇಲೆ ಜಯ ಸಾಧಿಸುತ್ತದೆ. ಅದು ಉದ್ದೇಶಪೂರ್ವಕವಲ್ಲದ ಅಪರಾಧಗಳಿಗೆ ದೇವರ ಕೃಪಾ ಪರಿಹಾರ ಮತ್ತು ಆತನ ಹೆಸರಿನಲ್ಲಿ ವಿಜಯಗಳನ್ನು ಆತನ ಹೆಸರು ಮತ್ತು ಅರ್ಹತೆಗಳ ಮೂಲಕ ಮೇಲೆತ್ತುವುದು. ಮತ್ತೊಂದೆಡೆಯಲ್ಲಿ ಉದ್ದೇಶಪೂರ್ವಕವಾದ ಅವಿಧೇಯತೆ ಮತ್ತು ಇಚ್ಛಾಪೂರ್ವಕವಾಗಿ ಹಠಮಾರಿತನದಿಂದ ಪ್ರೀತಿಯ ನಿಯಮಗಳನ್ನು ಉಲ್ಲಂಘಿಸುವುದು, ದತ್ತು ಸ್ವೀಕಾರದ ಭಾವವನ್ನು ತೊಡೆದುಹಾಕುವುದು, ಅಂದರೆ ಪವಿತ್ರಾತ್ಮನನ್ನು ನಂದಿಸುವುದು. ಅರ್ಥಾತ್ ನೂತನ ಸೃಷ್ಟಿಯು ಮರಣ ಹಾಗೂ ಏನೂ ಇಲ್ಲದಂತಾಗುವುದು. ಅಪೋಸ್ತಲನು ನಮ್ಮ ಎಲ್ಲ ಅಪರಿಪೂರ್ಣತೆಗಳಲ್ಲಿ ಕೃಪೆಯು ಯಾವ ರೀತಿಯಲ್ಲಿ ಪರಿಹಾರ ನೀಡುತ್ತದೆ ಎಂಬುದನ್ನು ತೆಗೆದುಕೊಂಡು ಒಂದು ಬದಲಾಗಿ ಇರಿಸಿದ ಪ್ರಶ್ನೆಯನ್ನು ಕೇಳುತ್ತಾನೆ ಮತ್ತು ಅದಕ್ಕೆ ಉತ್ತರಿಸುತ್ತಾನೆ. ದೇವರ ಕೃಪೆಯು ಹೆಚ್ಚಲಿ ಎಂದು ನಾವು ಪಾಪದಲ್ಲಿ ಇನ್ನೂ ಇರಬೇಕೋ? ಎಂದಿಗೂ ಇರಬಾರದು. ಪಾಪದ ಪಾಲಿಗೆ ಸತ್ತವರಾದ ನಾವು ಇನ್ನೂ ಅದರಲ್ಲೇ ಬದುಕುವುದು ಹೇಗೆ? ರೋಮಾಪುರದವರಿಗೆ 6:1-2.
ಕ್ರಿಸ್ತನಲ್ಲಿ ನಮ್ಮ ಕ್ಷಮಾಪಣೆಯನ್ನು ಒಪ್ಪಿಕೊಳ್ಳುವಾಗ ನಾವು ನಮ್ಮ ಪಾಪಗಳಿಗಾಗಿ ಬೇಸತ್ತಿದ್ದೇವೆಂದು ಪ್ರಕಟಿಸುತ್ತವೆ. ನಮ್ಮ ಇಚ್ಛೆಗಳು ಪಾಪದ ಪಾಲಿಗೆ ಸತ್ತಿವೆ ಮತ್ತು ನಾವು ನೀತಿಯುಳ್ಳ ಹೊಸ ಜೀವಿತವನ್ನು ಪ್ರಾರಂಭಿಸಿದ್ದೇವೆ. ನೂತನ ಸೃಷ್ಟಿಗಳಾಗಿ ದೇವರೊಂದಿಗೆ ಮತ್ತು ನೀತಿವಂತಿಕೆ ನಮ್ಮ ಜೀವಂತಿಕೆಯನ್ನು ನೋಡುವಾಗ ನಾವು ಪಾಪದ ಪಾಲಿಗೆ ಸತ್ತವರು ಎಂಬ ಗ್ರಹಿಕೆ ಉಂಟಾಗುತ್ತದೆ. ಆದ್ದರಿಂದ ನಾವು ಎಂದಾದರೂ ಪಾಪದ ಪಾಲಿಗೆ ಜೀವಿಸುವವರಾದರೆ ನಮ್ಮ ಚಿತ್ತ ಮತ್ತು ಮನಸ್ಸು, ನಮ್ಮ ಪ್ರೀತಿ ಇವುಗಳೆಲ್ಲವೂ ಪಾಪ ಮತ್ತು ಅನೀತಿವಂತಿಕೆಗಳಾಗುತ್ತವೆ. ಇದು ಖಂಡಿತವಾಗಿಯೂ ನಾವು ನೂತನ ಸೃಷ್ಟಿಯಾಗಿ ಸತ್ತಿದ್ದೇವೆಂದು ತೋರಿಸುತ್ತದೆ. ನಾವು ಇನ್ನೆಂದಿಗೂ ದೇವರಿಂದ ಕ್ರಿಸ್ತನಲ್ಲಿ ನೂತನ ಸೃಷ್ಟಿಗಳೆಂದು ಎಣಿಕೆಯಾಗುವುದಿಲ್ಲ. ಆತನ ಮೂಲಕವೇ ಹಳೆಯ ಸಂಗತಿಗಳು ಹಳೆದು ಹೋಗುತ್ತಿದ್ದವು ಮತ್ತು ಕನಿಷ್ಠವಾಗಿ ನಮ್ಮ ಎಲ್ಲ ಇಚ್ಛೆಗಳು ಆತನಲ್ಲಿ ನೂತನವಾಗಿತ್ತು. ದೇವರ ವಾಕ್ಯವನ್ನು